ಬ್ರೇಕಿಂಗ್ ನ್ಯೂಸ್. ಬ್ರೇಕಿಂಗ್ ನ್ಯೂಸ್. ಕನ್ನಡ ಚಿತ್ರರಂಗಕ್ಕೆ ಮತ್ತು ರಾಜ್ಕುಮಾರ್ ಅವರ ಕುಟುಂಬಕ್ಕೆ ದೊಡ್ಡ ಆಘಾತದ ಸುದ್ದಿ ಬಂದಿದೆ. ಕನ್ನಡದ ಖ್ಯಾತ ನಟ ವಿಜಯ್ ರಾಘವೇಂದ್ರರವರ ಪತ್ನಿ ಸ್ಪಂದನಾ ಅವರು ಇಂದು ಮುಂಜಾನೆ ಬ್ಯಾಂಕಾಕ್ನಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ವಿಜಯ್ ರಾಘವೇಂದ್ರ ಅವರ ಪ್ರೀತಿಯ ಪತ್ನಿಯನ್ನು ಕಳೆದುಕೊಂಡು ದೊಡ್ಡ ಶಾಕ್ನಲ್ಲಿದ್ದಾರೆ ಎಂದು ತಿಳಿದು ಬಂದಿದೆ. ಅಸಲಿಗೆ ಸ್ಪಂದನಾ ಅವರಿಗೆ ಆಗಿದ್ದಾದರೂ ಏನು? ಸ್ಪಂದನಾ ಅವರು ಎದ್ದೇಳದಿದ್ದಾಗ ಅವರನ್ನು ಹೇಗಾದರೂ ಮಾಡಿ ಉಳಿಸಿಕೊಳ್ಳಬೇಕೆಂದು ವಿಜಯ್ ರಾಘವೇಂದ್ರರವರು ಸ್ಪಂದನಾರವರ ನಿಧನ ಹೊಂದುವ ಎರಡು ಗಂಟೆಗಳ ಮುಂಚೆ ಮಾಡಿದ್ದಾದ್ರೂ ಏನು ಅಂತ ಗೊತ್ತಾದ್ರೆ ನಿಜಕ್ಕೂ ನಿಮಗೆ ಶಾಕ್ ಆಗುತ್ತೆ. ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ದೇವರು ವಿಜಯ್ ರಾಘವೇಂದ್ರರವರಿಗೆ ಪತ್ನಿಯನ್ನು ಕಳೆದುಕೊಂಡಿರುವ ನೋವನ್ನು ಸಹಿಸಿಕೊಳ್ಳುವ ಶಕ್ತಿ ಕೊಡಲಿ ಎಂದು ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ. ಇನ್ನು ಪುನೀತ್ ರಾಜ್ಕುಮಾರ್ ಅವರು ಕೂಡ ನಮ್ಮನ್ನು ಬಿಟ್ಟು ಅಗಲಿದಾಗ ಅವರಿಗೂ ಕೇವಲ 46 ವರ್ಷ ವಯಸ್ಸಾಗಿತ್ತು. ಅವರಿಗೂ ಕೂಡ ಹೃದಯಘಾತವೇ ಆಗಿತ್ತು. ನೋವಿನ ಸಂಗತಿ ಏನೆಂದ್ರೆ ಸ್ಪಂದನ ಅವರಿಗೆ ಕೇವಲ 44 ವರ್ಷ ವಯಸ್ಸಾಗಿತ್ತು. ಅವರು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದರು. ಕಳೆದ 5 ದಿನಗಳ ಹಿಂದೆ ವಿಜಯ್ ರಾಘವೇಂದ್ರರವರ ಪತ್ನಿ ಸ್ಪಂದನಾರವರು ತನ್ನ ಗೆಳತಿಯರೊಂದಿಗೆ ಬ್ಯಾಂಕಾಕ್ಗೆ ತೆರಳಿದ್ದರು. ಇನ್ನು ವಿಜಯ್ ರಾಘವೇಂದ್ರರವರು ಕೂಡ ತಮ್ಮ ಶೂಟಿಂಗ್ ಮುಗಿಸಿಕೊಂಡು ನಿನ್ನೆಯಷ್ಟೇ ಸ್ಪಂದನಾ ಅವರೊಂದಿಗೆ ಸೇರಿಕೊಂಡಿದ್ದರು ಎನ್ನಲಾಗುತ್ತಿದೆ. ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಸ್ಪಂದನಾ ಮತ್ತು ವಿಜಯ್ ರಾಘವೇಂದ್ರರವರು ಶಾಪಿಂಗ್ ಮಾಡುತ್ತಾ ಬ್ಯಾಂಕಾಕ್ನಲ್ಲಿ ಸುತ್ತಾಡುತ್ತಾ ಕಾಲ ಕಳೆದಿದ್ದಾರೆ. ಆದರೆ ನಿನ್ನೆ ಸಂಜೆ 5 ಗಂಟೆ ಸರಿಸುಮಾರಿಗೆ ಸ್ಪಂದನಾ ಅವರಿಗೆ ಎದೆ ನೋವು ಕಾಣಿಸಿಕೊಂಡಿದೆ. ಆದರೆ ಇದು ಗ್ಯಾಸ್ಟ್ರಿಕ್ ಇರಬಹುದೆಂದು ಸ್ಪಂದನಾ ಅವರು ಇದನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಆದರೆ ಆಕೆಯ ಸ್ನೇಹಿತರಿಗೆ ಇದನ್ನು ಹೇಳಿದರು ಎನ್ನಲಾಗುತ್ತಿದೆ. ಇನ್ನು ಊಟ ಮಾಡಿ ಮಲಗಿದ ನಂತರ ಸ್ಪಂದನಾ ಅವರು ಇಂದು ಬೆಳಗ್ಗೆ ಎದ್ದೇಳಲೇ ಇಲ್ಲ, ಲೋ ಬಿಪಿ ಆಗಿರಬೇಕು ಅಂದ್ಕೊಂಡು ವಿಜಯ್ ರಾಘವೇಂದ್ರರವರು ಸ್ಪಂದನಾ ಅವರನ್ನು ಎಬ್ಬಿಸಿದ್ದಾರೆ. ಆದರೆ ಪಲ್ಸ್ ಮತ್ತು ಎದೆ ಬಡಿತ ನೋಡಿದಾಗ ಸ್ಪಂದನಾ ಇನ್ನಿಲ್ಲ ಎಂದು ರಾಘೂರ್ ಅವರಿಗೆ ತಿಳಿದಿದೆ. ಆಗ ವಿಜಯ್ ರಾಘವೇಂದ್ರರವರಿಗೆ ಭೂಮಿಗೆ ಸಿಡಿದು ಹೋದಂತಾಗಿದೆ. ಆಗ ಜೋರಾಗಿ ಕಿರುಚುತ್ತಾ ಹೋಟೆಲ್ನ ಸಿಬ್ಬಂದಿಯನ್ನು ಕರೆಸಿ ಆದಷ್ಟು ಬೇಗ ಸ್ಪಂದನಾರವರನ್ನು ಆಸ್ಪತ್ರೆಗೆ ಇಂದು ಮುಂಜಾನೆ ಸೇರಿಸಿದ್ದಾರೆ. ಆದರೆ ಸ್ಪಂದನಾ ಅವರು ಇನ್ನಿಲ್ಲ ಎಂದು ವೈದ್ಯರು ಹೇಳಿದ್ದು ವಿಜಯ್ ರಾಘವೇಂದ್ರ ಅವರಿಗೆ ಈ ಸತ್ಯವನ್ನು ಅರಗಿಸಿಕೊಳ್ಳಲು ಆಗಲೇ ಇಲ್ಲ. ಡಾಕ್ಟರ್ಗಳ ಕೈಕಾಲುಗಳನ್ನು ಕೂಡ ಹಿಡಿದು ದಯವಿಟ್ಟು ನನ್ನ ಪತ್ನಿಯನ್ನು ಉಳಿಸಿ ಎಂದು ಜೋರಾಗಿ ಕಣ್ಣೀರಾಕಿದ್ದಾರೆ ಎಂದು ತಿಳಿದು ಬಂದಿದೆ. ಈಗ ಸ್ಪಂದನಾರವರ ಮರಣೋತ್ತರ ಪರೀಕ್ಷೆ ಬ್ಯಾಂಕಾಕ್ನಲ್ಲೇ ನಡೆಯುತ್ತಿದ್ದು ನಾಳೆ ಬೆಳಿಗ್ಗೆ ಪಾರ್ಥಿವ ಶರೀರವನ್ನು ತರಲಾಗುವುದು. ಇನ್ನು ಸ್ಪಂದನಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನೀವು ಕೂಡ ಬಯಸು ಹಾಗಿದ್ರೆ ಓಂ ಶಾಂತಿ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.